ಹಾಯ್ ಫ್ರೆಂಡ್ಸ್, ಭಾರತದಲ್ಲಿ ಎಲ್ಲೇ ನೋಡಿದ್ರು ಕೂಡ ಕೇಳಿ ಬರ್ತಾ ಇರುವಂತಹ ಮಾತುಗಳು ಚರ್ಚೆಗಳು ಎರಡೇ ಎರಡು. ಒಂದು ಇಂಡಿಯಾ ಟೀಮ್ 2020 ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ದು, ಮತ್ತೊಂದು ರೆಬಲ್ ಸ್ಟಾರ್ ಪ್ರಭಾಸ್ ಅಭಿನಯಿಸಿರುವಂತಹ ಕಲ್ಕಿ ಸಿನಿಮಾದ ಕುರಿತಾಗಿ. ಮುಖ್ಯವಾಗಿ ಪ್ಯಾನ್ ಇಂಡಿಯನ್ ಹೀರೋ ಪ್ರಭಾಸ್ ನಟಿಸಿರುವಂತಹ ಕಲ್ಕಿ ಸಿನಿಮಾಗೆ ಹೋದಂತಹ ನಾರ್ತ್ ಇಂಡಿಯನ್ಸ್ ಕೂಡ ಈ ಸಿನಿಮಾವನ್ನ ಇಷ್ಟು ಅದ್ಭುತವಾಗಿ ರೂಪಿಸಿದಂತಹ ಆ ನಿರ್ದೇಶಕ ಯಾರು ಅಂತ ಹುಡುಕ್ತಾ ಇದ್ದಾರೆ. ಪ್ರಭಾಸ್ಗೆ ಸೌತ್ ಇಂಡಿಯಾ ಮಾತ್ರವಲ್ಲ, ಪೂರ ಇಂಡಿಯಾದಲ್ಲೇ ದೊಡ್ಡ ಅಭಿಮಾನಿ ವರ್ಗವಿದೆ. ಜೊತೆಗೆ ವರ್ಲ್ಡ್ ವೈಡ್ ಮಾರ್ಕೆಟ್ ಇರುವಂತಹ ಸ್ಟಾರ್ ಹೀರೋ. ಆದ್ರೆ ಹೋದ ಗುರುವಾರ ರಿಲೀಸ್ ಆದಂತಹ ಕಲ್ಕಿ ಸಿನಿಮಾವನ್ನ ನೋಡಿದ ನಂತರ ಚಿತ್ರಪ್ರೇಮಿಗಳು ಆ ಸಿನಿಮಾದ ಡೈರೆಕ್ಟರ್ ನಾಗಶ್ವಿನ್ ಯಾರು ಅಂತ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡತೊಡಗಿದ್ದಾರೆ. ಆತ ಇಲ್ಲಿವರೆಗೂ ನಿರ್ದೇಶನ ಮಾಡಿರೋದು 3 ಸಿನಿಮಾಗಳನ್ನಾದ್ರೂ ಕಲ್ಕಿ ಸಿನಿಮಾದ ಮೂಲಕ ಇಡೀ ದೇಶವೇ ಮೆಚ್ಚಿಕೊಳ್ಳುವಂತೆ ಹಾಲಿವುಡ್ ರೇಂಜ್ ಅಲ್ಲಿ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಹೇಳಬೇಕಂದ್ರೆ ಡೈರೆಕ್ಟರ್ ನಾಗಶ್ವಿನ್ ತುಂಬಾ ನಿಧಾನವಾಗಿ ತನ್ನ ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡಿದ್ರು. ನಾಗೇಶ್ವರ ರೆಡ್ಡಿ ಅಲಿಯಾಸ್ ನಾಗಶ್ವಿನ್, ಈತ 1986 ಏಪ್ರಿಲ್ 23 ತೆಲಂಗಾಣದ ಹೈದರಾಬಾದ್ ನಲ್ಲಿ ಹುಟ್ಟಿದ್ರು. ಆತನ ತಂದೆ ಜಯರಾಮ್ ರೆಡ್ಡಿ, ತಾಯಿ ಜಯಂತಿ ರೆಡ್ಡಿ. ಹಾಗೇನೆ ನಾಗಶ್ವಿನ್ ಗೆ ನಿಖಿಲ ಅನ್ನುವಂತ ತಂಗಿ ಕೂಡ ಇದ್ದಾಳೆ. ಇನ್ನು ನಾಗಶ್ವಿನ್ ನ ಪೇರೆಂಟ್ಸ್ ಇಬ್ಬರು ಕೂಡ ಡಾಕ್ಟರ್ ಗಳಾಗಿರೋದ್ರಿಂದ ಹೈದರಾಬಾದ್ ನ ಮಾದಾಪುರ್ ನಲ್ಲಿ ಜೆಜೆ ಹೆಸರಿನ ಒಂದು ದೊಡ್ಡ ಹಾಸ್ಪಿಟಲ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾಗಶ್ವಿನ್ ನ ತಂಗಿ ಆದಂತ ನಿಖಿಲ ಕೂಡ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಾಗಶ್ವಿನ್ ಅವರ ತಂದೆ ತಾಯಿ ಕೂಡ ತಮ್ಮ ಮಗನನ್ನು ಕೂಡ ಡಾಕ್ಟರ್ ಅನ್ನಾಗಿ ಮಾಡಬೇಕು ಅನ್ಕೊಂಡ್ರು. ಆದ್ರೆ ಆತನಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಿನಿಮಾಗಳ ಮೇಲೆ ಆಸಕ್ತಿ. ಜೊತೆಗೆ ಆತ ತನ್ನ ಚಿಕ್ಕ ವಯಸ್ಸಿನಲ್ಲೇ ಸ್ಕೂಲ್ ಮ್ಯಾಗಝಿನ್ ಗೆ ಎಡಿಟರ್ ಆಗಿ ಕೂಡ ತನ್ನ ಕ್ರಿಯೇಟಿವಿಟಿಯನ್ನು ತೋರಿಸ್ತಾ ಇದ್ದ. ಇನ್ನು ಓದೋದ್ರಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಪ್ರತಿಭಾವಂತನಾಗಿದ್ದಂತ ನಾಗಶ್ವಿನ್ ಮೊದಲಿಗೆ ತಾನು ಡಾಕ್ಟರ್ ಆಗ್ಬೇಕು ಅಂದ್ಕೊಳ್ತಾರೆ. ಆದ್ರೂ ಆ ನಂತರ ಜರ್ನಲಿಸಂ ಮೇಲೆ ಇಂಟ್ರೆಸ್ಟ್ ಹೆಚ್ಚಾಗಿ ತನ್ನ PUC ಮುಗಿದ ನಂತರ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಮಾಸ್ ಕಮ್ಯುನಿಕೇಶನ್ ನಲ್ಲಿ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ತಾರೆ. ಆದ್ರೆ ಆತ ಜರ್ನಲಿಸಂ ಅಲ್ಲಿ ಡಿಗ್ರಿಯನ್ನ ಪಡ್ಕೊಂಡ್ರು ಕೂಡ ಆತನಿಗೆ ಜರ್ನಲಿಸ್ಟ್ ಆಗೋದು ಇಷ್ಟವಿರಲಿಲ್ಲ. ಹೀಗಾಗಿ ಆತ ಒಂದು FM ರೇಡಿಯೋದಲ್ಲಿ ರೈಟರ್ ಆಗಿ ಜಾಯಿನ್ ಆಗ್ತಾರೆ. ಇನ್ನಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ಆತನಿಗೆ ಯಾವುದೇ ಐಡೆಂಟಿಟಿ ಕೂಡ ಸಿಗದೆ ಹೋಗಿದ್ದರಿಂದ ಸರಿ ತಾನೊಂದು ಆಡ್ ಏಜೆನ್ಸಿಯನ್ನ ಓಪನ್ ಮಾಡಿ ಅದರಲ್ಲೇ ಫೇಮಸ್ ಆಗೋಣ ಅನ್ಕೊಳ್ತಾರೆ. ಆಮೇಲೆ ಆತ ಬೆಂಗಳೂರಿಗೆ ಬರ್ತಾರೆ ಮತ್ತು ಇಲ್ಲಿದ್ದಂತ ಒಂದು ಆಡ್ ಏಜೆನ್ಸಿಯಲ್ಲಿ ಕ್ರಿಯೇಟಿವ್ ರೈಟರ್ ಆಗಿ ಕೆಲಸವನ್ನು ಮಾಡತೊಡಗುತ್ತಾರೆ. ಆದ್ರೆ ಆ ಕೆಲಸವೂ ಕೂಡ ಕೆಲವೇ ದಿನಗಳಲ್ಲಿ ಬೋರ್ ಆಗಿದ್ದರಿಂದ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಪಾಪ್ಯುಲರ್ ಆಗ್ಬೇಕು ಅನ್ಕೊಳ್ತಾರೆ. ಸೊ ಹೀಗಾಗಿ ನಾಗಶ್ವಿನ್ ತನ್ನ ತಂದೆ ತಾಯಿ ಹತ್ತಿರ ಈ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. ಇನ್ನು ಅವರಿಗೆ ಇರೋದು ಒಬ್ಬನೇ ಮಗನಾಗಿದ್ದರಿಂದ ತಮ್ಮ ಮಗನ ಕೋರಿಕೆಗಳಿಗೆ ಇಲ್ಲ ಅನ್ನಲಾಗದೆ ಆತನಿಗೆ ಸಪೋರ್ಟ್ ಮಾಡ್ತಾ ನ್ಯೂಯಾರ್ಕ್ ಅಕಾಡೆಮಿಯಲ್ಲಿ 6 ಆಕ್ಟಿಂಗ್ ಕೋರ್ಸ್ ಗೆ ಜಾಯಿನ್ ಮಾಡಿಸ್ತಾರೆ. ಹೀಗಾಗಿ ನಾಗಶ್ವಿನ್ ಸಿನಿಮಾಟೋಗ್ರಫಿ ಮತ್ತು ಡೈರೆಕ್ಷನ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಆ ನಂತರ ನ್ಯೂಯಾರ್ಕ್ ನಿಂದ ಹೈದರಾಬಾದ್ ಗೆ ಬಂದಿಳಿದಂತಹ ನಾಗಶ್ವಿನ್ ಸಿನಿಮಾಗಳಿಗೆ ಸೇರಿ ಆಕ್ಟಿಂಗ್ ಮಾಡಬೇಕು ಅನ್ಕೊಳ್ತಾರೆ. ಆದ್ರೆ ಆತನ ಪರ್ಸನಾಲಿಟಿಯನ್ನ ನೋಡಿದಂತ ಯಾರು ಕೂಡ ಆತನಿಗೆ ಚಾನ್ಸ್ ಗಳನ್ನೇ ಕೊಡೋದಿಲ್ಲ. ಹೀಗಾಗಿ ಆತ ತಾನೇಗೂ ಡೈರೆಕ್ಷನ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದೀನಿ, ಜೊತೆಗೆ ರೈಟಿಂಗ್ ಅಲ್ಲೂ ಒಂದಷ್ಟು ಸ್ಕಿಲ್ ಇದೆ, ಹಾಗಾಗಿ ನಾನು ಯಾಕೆ ಡೈರೆಕ್ಷನ್ ಅನ್ನ ಮಾಡಬಾರ್ದು ಅಂತ ಅಂದ್ಕೊಳ್ಳತೊಡಗ್ತಾರೆ. ಆದ್ರೆ ಡೈರೆಕ್ಷನ್ ಅಲ್ಲಿ ಯಾವುದೇ ಅನುಭವ ಇಲ್ಲದಂತಹ ನಾಗಶ್ವಿನ್ ಜೊತೆಯಲ್ಲಿ ಸಿನಿಮಾವನ್ನ ಮಾಡೋದಕ್ಕೆ ಯಾವ ಪ್ರೊಡ್ಯೂಸರ್ ಕೂಡ ಮುಂದಕ್ಕೆ ಬರೋದಿಲ್ಲ. ಹೀಗಾಗಿ ತಾನೇ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಒಂದು ಶಾರ್ಟ್ ಫಿಲ್ಮ್ ಅನ್ನ ಶೂಟ್ ಮಾಡ್ತಾರೆ. ಆದ್ರೆ ಆತನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣದಿಂದಾಗಿ ಆ ಶಾರ್ಟ್ ಫಿಲ್ಮ್ ನ ಔಟ್ಪುಟ್ ತುಂಬಾ ಡಲ್ ಆಗಿರುತ್ತೆ. ಹೀಗಾಗಿ ಆತ ತಾನು ಸಿನಿಮಾದಲ್ಲಿ ಕಲಿಯೋದು ಇನ್ನೂ ತುಂಬಾ ಇದೆ ಅನ್ಕೊಂಡು ಅಜಯ್ ಶಾಸ್ತ್ರಿ ಎನ್ನುವಂತ ಒಬ್ಬ ಡೈರೆಕ್ಟರ್ ಹತ್ರ ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗ್ತಾರೆ. ಇನ್ನು ಆ ಸಂದರ್ಭದಲ್ಲಿ ಡೈರೆಕ್ಟರ್ ಅಜಯ್ ಶಾಸ್ತ್ರಿ ಮೋಹನ್ ಬಾಬು ಅವರ ಮಗನಾದಂತಹ ಮಂಚು ಮನೋಜ್ ಅವರನ್ನ ಹೀರೋ ಮಾಡಿ ನೇನು ಮೀಕು ತೆಲಸ ಅನ್ನುವಂತಹ ಸಿನಿಮಾವನ್ನ ಮಾಡ್ತಾ ಇರ್ತಾರೆ. ಅಂಡ್ ಆ ಮೂವಿಯಲ್ಲಿ ನಾಗಶ್ವಿನ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾರೆ. ಅಂಡ್ ಆ ಸಿನಿಮಾಗೆ ನಾಗಶ್ವಿನ್ಗೆ 4,000 ರೂಪಾಯಿಗಳ ಸಂಭಾವನೆ ಸಿಗುತ್ತೆ. ಅಂಡ್ ಅದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆತನ ಮೊದಲ ಸಂಭಾವನೆ. ಇನ್ನು ಅದಾದ ನಂತರ ನಾಗಶ್ವಿನ್ ಶೇಖರ್ ಕಮಲ್ ಅವರ ಟೀಮ್ ಅನ್ನ ಸೇರ್ಕೊಳ್ತಾರೆ. ಹೇಳ್ಬೇಕಂದ್ರೆ ಲೀಡರ್ ಮತ್ತು ಲೈಫ್ ಈಸ್ ಬ್ಯೂಟಿಫುಲ್ ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ನಾಗಶ್ವಿನ್. ಅಷ್ಟೇ ಅಲ್ಲ, ಲೀಡರ್ ಸಿನಿಮಾಗೆ ತಾನೇ ಸ್ವಯಂ ಟ್ರೈಲರ್ ಅನ್ನು ಕೂಡ ಕಟ್ ಮಾಡಿದ್ರು. ಇನ್ನು ಅದನ್ನ ನೋಡಿದಂತ ನಿರ್ದೇಶಕ ಶೇಖರ್ ಕಮಲ್ ಅವರಿಗೆ ಆ ಟ್ರೈಲರ್ ತುಂಬಾ ಇಷ್ಟವಾಗಿತ್ತು. ಹಾಗಾಗಿ ಅವರು ಲೀಡರ್ ಸಿನಿಮಾದ ಟ್ರೈಲರ್ ಆಗಿ ನಾಗಶ್ವಿನ್ ಕಟ್ ಮಾಡಿದಂತ ಟ್ರೈಲರ್ ಅನ್ನೇ ರಿಲೀಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಶೂಟಿಂಗ್ ಮಾಡಬೇಕಾದ್ರೆ ಎಷ್ಟು ಕ್ಲಾರಿಟಿ ಆಗಿರ್ಬೇಕು, ಸೀನ್ಗಳನ್ನ ಹೇಗೆ ಬರ್ಕೊಳ್ಬೇಕು, ತಾವು ಬರೆದುಕೊಂಡಂತ ಸೀನ್ಗಳನ್ನ ಹೇಗೆ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದೆಲ್ಲವನ್ನು ಕೂಡ ಆ ಟೈಮಲ್ಲಿ ಚೆನ್ನಾಗಿ ತಿಳಿದುಕೊಳ್ತಾರೆ. ಜೊತೆಗೆ ಒಂದು ದೊಡ್ಡ ಟೀಮ್ ಇದ್ರು ಕೂಡ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ನಾಗಶ್ವಿನ್ ಶೇಖರ್ ಕಮಲ್ ಅವರ ಟೀಮ್ ನಲ್ಲಿ ಚೆನ್ನಾಗಿ ತಿಳಿದುಕೊಳ್ತಾರೆ. ಇನ್ನು ಲೀಡರ್ ಸಿನಿಮಾದ ಹೀರೋ ರಾಣಾ ಮತ್ತು ನಾಗಶ್ವಿನ್ ಇಬ್ರು ಕೂಡ ಹೈದರಾಬಾದ್ ನ ಪಬ್ಲಿಕ್ ಸ್ಕೂಲ್ ನಲ್ಲಿ ಜೊತೆಯಾಗಿ ಸ್ಟಡಿ ಮಾಡಿದ್ದರಿಂದ ಆ ಸಿನಿಮಾದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದೊಳ್ಳೆ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿತ್ತು. ಅದಾದ ನಂತರ ಲೀಡರ್ ಸಿನಿಮಾ ರಿಲೀಸ್ ಆಗಿ ಹಿಟ್ ಆದ್ರೂ ಕೂಡ ನಾಗಶ್ವಿನ್ ಕರಿಯರ್ ಗೆ ಅಂತ ಮೈಲೇಜ್ ಏನು ಸಿಗ್ಲಿಲ್ಲ. ಹೀಗೆ ನಾಗಶ್ವಿನ್ ಒಂದ್ ಕಡೆ ನಟನಾಗಿ ಆಕ್ಟ್ ಮಾಡ್ತಾ ಮತ್ತೊಂದ್ ಕಡೆ ಶೇಖರ್ ಕಮಲ್ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಲೈಫ್ ಈಸ್ ಬ್ಯೂಟಿಫುಲ್ ಸಿನಿಮಾದಲ್ಲಿ ಹೇಗಾದ್ರೂ ತನ್ನ ಆಕ್ಟಿಂಗ್ ಸ್ಕಿಲ್ ಅನ್ನ ಪ್ರೂವ್ ಮಾಡ್ಕೊಳ್ಬೇಕು ಅನ್ಕೊಳ್ತಾರೆ. ಅಂಡ್ ಅದೇ ಸಂದರ್ಭದಲ್ಲಿ ವಿಜಯ್ ದೇವರಕೊಂಡ ಕೂಡ ಆ ಸಿನಿಮಾದ ಆಡಿಷನ್ಗೆ
ಒಟ್ಟಿಗೆ ಬಂದಿರ್ತಾರೆ. ಹೀಗಾಗಿ ವಿಜಯ್ ಮತ್ತು ನಾಗಶ್ವಿನ್ ಅವರ ನಡುವೆ ಒಳ್ಳೆಯ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ. ಇನ್ನು ಆತ ಶೇಖರ್ ಕಮಲ ಅವರ ಲೈಫ್ ಈಸ್ ಬ್ಯೂಟಿಫುಲ್ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೇನೆ ತೆಲುಗಿನ ಗ್ರೇಟ್ ಪ್ರೊಡ್ಯೂಸರ್ ಅಶ್ವಿನಿ ದತ್ ಅವರ ಮಗಳಾದಂತಹ ಪ್ರಿಯಾ ದತ್ ಕೂಡ ಆ ಸಿನಿಮಾದ ಡೈರೆಕ್ಷನ್ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಂಡ್ ಆ ಸಿನಿಮಾದ ಡಿಸ್ಕಷನ್ ಗಳಲ್ಲಿ ಇರಬೇಕಾದ್ರೇನೆ ಪ್ರಿಯಾ ದತ್ ಮತ್ತು ನಾಗಶ್ವಿನ್ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ. ಆ ನಂತರ ನಾಗಶ್ವಿನ್ ಯಾದೋಂಕಿ ಭಾರತ್ ಹೆಸರಿನ ಇಂಗ್ಲಿಷ್ ಶಾರ್ಟ್ ಫಿಲ್ಮ್ ಒಂದನ್ನ ಡೈರೆಕ್ಷನ್ ಮಾಡ್ತಾರೆ. ಇನ್ನು ಆ ಕತೆ ಇಷ್ಟವಾಗಿದ್ದರಿಂದ ಅಶ್ವಿನಿ ದತ್ ಅವರ ಮಗಳು ಪ್ರಿಯಾ ದತ್ ಈ ಶಾರ್ಟ್ ಫಿಲ್ಮ್ಗೆ ಪ್ರೊಡ್ಯೂಸರ್ ಆಗಿರ್ತಾರೆ. ಇನ್ನು ಕೇವಲ 2 ದಿನದಲ್ಲಿ ರೆಡಿಯಾದಂತಹ ಈ ಶಾರ್ಟ್ ಫಿಲ್ಮ್ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿ ಹೋಗುತ್ತೆ. ಸೊ ಇದೇ ನಾಗಶ್ವಿನ್ ಬದುಕಿಗೆ ಟರ್ನಿಂಗ್ ಪಾಯಿಂಟ್. ನಂತರ ನಾಗಶ್ವಿನ್ ಹೆಸರು ವೈಜಯಂತಿ ಮೂವೀಸ್ ನ ಅಧಿಪತಿಯಾದಂತಹ ಅಶ್ವಿನಿ ದತ್ ಗೆ ಗೊತ್ತಾಯ್ತು. ಆಮೇಲೆ ಪ್ರಿಯಾಂಕಾ ಕೆಲವೊಂದು ಆಡ್ ಶೂಟಿಂಗ್ ಸಮಯದಲ್ಲಿ ನಾಗಶ್ವಿನ್ ರನ್ನ ಮೀಟ್ ಆಗ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರು ಮತ್ತೊಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ತಯಾರಿಯಲ್ಲಿರ್ತಾರೆ ಹಾಗೂ ಈ ಸಾರಿ ಹೊಸಬರಿಗೆ ಚಾನ್ಸ್ ಕೊಡಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಆದ್ರೆ ಅದಾಗಲೇ ಜೂನಿಯರ್ NTR ನಾಯಕರಾಗಿದ್ದಂತಹ ಶಕ್ತಿ, ಬಾಣಂ, ಓಂ ಶಾಂತಿ, ರವಿತೇಜ ಅಭಿನಯದ ಸಾರು ಚಾರು ಸಿನಿಮಾಗಳು ಅಟ್ಟರ್ ಫ್ಲಾಪ್ ಆಗಿದ್ವು. ಇದರಿಂದಾಗಿ ನಿರ್ಮಾಪಕ ಅಶ್ವಿನಿ ದತ್ ಇನ್ ಮುಂದೆ ಸಿನಿಮಾಗಳನ್ನ ಪ್ರೊಡಕ್ಷನ್ ಮಾಡೋದೇ ಬೇಡ ಅಂತ ಸುಮ್ಮನಾಗಿ ಬಿಟ್ಟಿದ್ರು. ಸೊ ಆ ನಂತರ ನಾಗಶ್ವಿನ್ ಎವಡೆ ಸುಬ್ರಹ್ಮಣ್ಯಂ ಸ್ಟೋರಿಯನ್ನ ಪ್ರಿಯಾಂಕಾ ದತ್ ಗೆ ಹೇಳಿದಾಗ ಅದವರಿಗೆ ತುಂಬಾ ಇಷ್ಟವಾಗುತ್ತೆ. ಆಮೇಲೆ ತನ್ನ ಅಕ್ಕನಾದಂತ ಸ್ವಪ್ನ ದತ್ಗೂ ಕೂಡ ನಾಗಶ್ವಿನ್ ರನ್ನ ಪರಿಚಯ ಮಾಡಿಸಿ ನಾಗಶ್ವಿನ್ ಹತ್ರ ಒಳ್ಳೆ ಸ್ಟೋರಿ ಇದೆ, ನಾವೇನಾದ್ರೂ ಅದನ್ನ ಪ್ರೊಡ್ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರಾಫಿಟ್ ಆಗುತ್ತೆ ಅಂತಾರೆ. ಇದರಿಂದಾಗಿ ಅವರು ತಮ್ಮ ತಂದೆ ಅಶ್ವಿನ್ ದತ್ ಅವರ ಹತ್ರ ದುಡ್ಡನ್ನ ಕೇಳಿದಾಗ ಅದಾಗಲೇ ಅಕ್ಕ ತಂಗಿಯರಿಬ್ಬರು ಸೇರಿ ಓನ್ ಬ್ಯಾನರ್ ನಲ್ಲಿ ಮಾಡಿದಂತ ಮೂವಿಗಳಿಂದ ಸುಮಾರು 25 ಕೋಟಿ ರೂಪಾಯಿ ಲಾಸ್ ಆಗಿದ್ದರಿಂದ ಸಿನಿಮಾ ಬೇಡ ಏನು ಬೇಡ, ಈಗಾಗಲೇ ತುಂಬಾ ಲಾಸ್ ಆಗಿದೆ, ಇನ್ಮೇಲಿಂದ ಪ್ರೊಡಕ್ಷನ್ ಎಲ್ಲ ಬಿಟ್ಬಿಡಿ, ಇನ್ಮುಂದೆ ಸಿನಿಮಾಗಳನ್ನ ಮಾಡೋದೇ ಬೇಡ ಅಂತ ಅಂದ್ಬಿಟ್ರು. ಆದ್ರೆ ನಾಗಶ್ವಿನ್ ಹೇಳಿದ ಸ್ಟೋರಿ ಮೇಲೆ ಸ್ವಪ್ನ ದತ್ ಮತ್ತು ಪ್ರಿಯಾಂಕಾಗೆ ಒಳ್ಳೆ ಕಾನ್ಫಿಡೆನ್ಸ್ ಇತ್ತು. ಕೊನೆಗೆ ಅಶ್ವಿನಿ ದತ್ ಅವರ ದೊಡ್ಡ ಅಳಿಯ ಭಾರ್ಗವ ಪ್ರಸಾದ್ ಎವಡೆ ಸುಬ್ರಹ್ಮಣ್ಯಂ ಸಿನಿಮಾದ ಜವಾಬ್ದಾರಿಯನ್ನು ತಗೊಂಡ್ರು. ಆ ನಾಗಶ್ವಿನ್ ಅನ್ನುವಂತ ಹುಡುಗ ಸ್ಟೋರಿಯನ್ನ ಚೆನ್ನಾಗಿ ಮಾಡಿದ್ದಾನೆ, ಒಳ್ಳೆ ವಿಷನ್ ಕೂಡ ಇದೆ, ನಾನು ಆಲ್ರೆಡಿ ಆ ಸಿನಿಮಾಗೆ ಅಡ್ವಾನ್ಸ್ ಅನ್ನು ಕೂಡ ಕೊಟ್ಬಿಟ್ಟಿದ್ದೀನಿ, ಹಾಗಾಗಿ ಮುಂದಕ್ಕೆ ಹೋಗ್ಲೇಬೇಕು ಅಂದ್ರು. ಸೊ ಇದರಿಂದಾಗಿ ಇಷ್ಟವಿರದೇ ಇದ್ರು ಕೂಡ ಅಶ್ವಿನಿ ದತ್ ಕನಿಷ್ಠ ಆ ಸಿನಿಮಾದ ಕತೆ ಏನು ಅಂತ ಕೂಡ ಅವ್ರು ಕೇಳಲೇ ಇಲ್ಲ. ಆನಂತರ ಆ ಸಿನಿಮಾದ ಪೂರಾ ಜವಾಬ್ದಾರಿಯನ್ನ ಪ್ರಿಯಾಂಕಾ ದತ್ ನೋಡ್ಕೊಂಡ್ರು. ಅಂಡ್ ಸಿನಿಮಾ ಶೂಟಿಂಗ್ ಆಗಿ ಹಿಮಾಲಯಕ್ಕೂ ಕೂಡ ಹೋದ್ರು. ಆ ಸಮಯದಲ್ಲಿ ಪ್ರಿಯಾಂಕಾ ಮತ್ತು ನಾಗಶ್ವಿನ್ ಲವಲಿ ಬಿದ್ರು. ಇನ್ನು ಈ ಕಡೆ ಅದಾಗಲೇ ಪ್ರಿಯಾಂಕಾ ದತ್ಗೆ ಮನೆಯವರು ಮದುವೆ ಸಂಬಂಧಗಳನ್ನ ಹುಡುಕ್ತಾ ಇದ್ರು, ಹಾಗಾಗಿ ನಾಗಶ್ವಿನ್ ತನ್ನ ಮನಸ್ಸೊಳಗಿದ್ದಂತ ಮಾತುಗಳನ್ನ ಆಕೆ ಹತ್ರ ಹೇಳ್ಕೊಳ್ತಾರೆ. ಹಾಗೇನೆ ಪ್ರಿಯಾಂಕಾಗೂ ಕೂಡ ನಾಗಶ್ವಿನ್ ಮೇಲೆ ಒಳ್ಳೆ ಒಪಿನಿಯನ್ ಇತ್ತು. ಯಾಕಂದ್ರೆ ನಾಗಶ್ವಿನ್ ಮಿತಭಾಷಿ, ತೀರಾ ಓವರ್ ಆಗಿ ಬಿಹೇವ್ ಮಾಡೋದಿಲ್ಲ, ಮಾಡರ್ನ್ ಲೈಫ್ ಅದು ಇದು ಅಂತ ಏನೇನು ಮಾತಾಡೋದಿಲ್ಲ, ಅವಶ್ಯಕತೆ ಇದ್ದರಷ್ಟೇ ಮಾತು, ಅಂಡ್ ಯಾವತ್ತೂ ಕೂಡ ಆತ ತನ್ನ ಲಿಮಿಟ್ಸ್ ಅನ್ನ ಮೀರಲ್ಲ. ಸೊ ಹೀಗಾಗಿ ಇಬ್ಬರ ಆಲೋಚನೆಗಳು ಮಾತ್ರವಲ್ಲ ವ್ಯಕ್ತಿತ್ವಗಳು ಕೂಡ ಒಂದಕ್ಕೊಂದು ಮ್ಯಾಚ್ ಆದವು, ಹೀಗಾಗಿ ಪ್ರಿಯಾಂಕಾ ದತ್ ಕೂಡ ಎಸ್ ಅಂದ್ರು. ಆನಂತರ ನಾಗಶ್ವಿನ್ ನಿರ್ದೇಶನದ ಎವಡೆ ಸುಬ್ರಹ್ಮಣ್ಯಂ ಸಿನಿಮಾ ರಿಲೀಸ್ಗೆ ರೆಡಿ ಆಗಿತ್ತು. ಆ ಟೈಮಲ್ಲಿ ಪ್ರಿಯಾಂಕಾ ತನ್ನ ತಂದೆಗೆ ಈ ಸಿನಿಮಾವನ್ನ ನೋಡೋದಕ್ಕೆ ಹೇಳಿದ್ರು. ಆದ್ರೆ ಅಶ್ವಿನ್ ದತ್, ನಾನು ಸಿನಿಮಾ ನೋಡೋದಿಲ್ಲ, ನನಗೆ ಈ ಸಿನಿಮಾಗಳು ಅಂದ್ರೆ ಭಯ ಬಂದ್ಬಿಟ್ಟಿದೆ ಅಂದ್ರು. ಆದ್ರೆ ಅದಾಗ್ಲೇ ಅವರು ಟ್ರೈಲರ್ ಅನ್ನ ನೋಡಿದ್ರು, ಮೂವಿ ಕೂಡ ಚೆನ್ನಾಗಿ ಇರುತ್ತೆ ಅನ್ನುವಂತಹ ಗಟ್ ಫೀಲಿಂಗ್ಸ್ ಇತ್ತು. ಆದ್ರೆ ಸತತ 10 ವರ್ಷಗಳ ಫ್ಲಾಪ್ಗಳಿಂದಾಗಿ 100 ಕೋಟಿ ಲಾಸ್ ಆಗಿದ್ದರಿಂದ ತುಂಬಾ ನಿರಾಶೆಯಲ್ಲಿದ್ರು ಅವರು. ಕೊನೆಗೆ ಅವರು ತಾವೇ ವಿಜಯವಾಡಕ್ಕೆ ಹೋಗಿ ಥಿಯೇಟರ್ ನಲ್ಲಿ ಎವಡಿ ಸುಬ್ರಹ್ಮಣ್ಯಂ ಸಿನಿಮಾವನ್ನ ನೋಡಿದ್ರು. ಅಂಡ್ ಆ ಸಿನಿಮಾ ನೋಡಿದ ನಂತರ ಅವರು ತುಂಬಾ ಸಂತೋಷ ಪಟ್ರು. ಹಾಗೇನೆ ತಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗೂ ಕೂಡ ಕಾಲ್ ಮಾಡಿ ಒಳ್ಳೆ ಸಿನಿಮಾವನ್ನ ಮಾಡಿದ್ರಿ, ಆ ಹುಡುಗ ನಾಗಶ್ವಿನ್ ಚೆನ್ನಾಗಿ ಸಿನಿಮಾ ಮಾಡಿದ್ದಾನೆ ಅಂತ ಮೆಚ್ಚಿಕೊಂಡ್ರಂತೆ. ಜೊತೆಗೆ ಆ ಟೈಮಲ್ಲಿ ನಾಗಶ್ವಿನ್ಗೂ ಕೂಡ ಕಾಲ್ ಮಾಡಿ ಸಿನಿಮಾವನ್ನ ಚೆನ್ನಾಗಿ ಮಾಡಿದೀಯಾ, ಇಷ್ಟು ಚೆನ್ನಾಗಿ ಸಿನಿಮಾ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂದ್ರಂತೆ. ಹೇಳ್ಬೇಕಂದ್ರೆ ಈ ಸಿನಿಮಾವನ್ನ ಅತ್ಯಂತ ಎತ್ತರವಾದಂತಹ ಮೌಂಟ್ ಎವರೆಸ್ಟ್ ಶಿಖರದ ಮೇಲೆ -10 ಡಿಗ್ರಿ ಉಷ್ಣತೆ ಇರುವಂತಹ ಸ್ಥಳಗಳಲ್ಲಿ ಹತ್ತತ್ರ 40 ದಿನಗಳ ಕಾಲ ಶೂಟಿಂಗ್ ಅನ್ನ ಮಾಡಿದ್ದಾರೆ. ಹಾಗೇನೆ ಎವರೆಸ್ಟ್ ಶಿಖರದ ಮೇಲೆ ಚಿತ್ರೀಕರಣ ನಡೆಸಿದಂತಹ ಮೊದಲ ತೆಲುಗು ಸಿನಿಮಾ ಅಂತ ಅದು ರೆಕಾರ್ಡ್ ಕೂಡ ಮಾಡ್ತು. ಅಂಡ್ ಈ ಸಿನಿಮಾ ನಿರ್ದೇಶನಕ್ಕೆ ನಾಗಶ್ವಿನ್ಗೆ ನಂದಿ ಅವಾರ್ಡ್ ಕೂಡ ತಂದುಕೊಡ್ತು. ಇನ್ನು ಆ ಸಮಯದಲ್ಲೇ ಪ್ರಿಯಾಂಕಾ ದತ್ ತನ್ನ ತಂದೆ ಹತ್ತಿರ ನಾಗಶ್ವಿನ್ ಮತ್ತು ಅವರ ಪ್ರೀತಿಯ ವಿಷಯವನ್ನ ಕೇಳ್ಕೊಂಡ್ರು. ಯಾಕಂದ್ರೆ ಅದಾಗಲೇ ಅಶ್ವಿನಿ ದತ್ ಅವರ 2ನೇ ಮಗಳು ಕೂಡ ಪ್ರೇಮ ವಿವಾಹವನ್ನ ಮಾಡ್ಕೊಂಡಿದ್ರು. ಮೊದಲಿಗೆ ಅಶ್ವಿನಿ ದತ್ ಅವರು ಇಬ್ಬರ ಜಾತಿಗಳು ಕೂಡ ಬೇರೆ ಬೇರೆ ಆಗಿದ್ದರಿಂದ ಇವರಿಬ್ಬರ ಮದುವೆಗೆ ಒಪ್ಕೊಳ್ಳಲಿಲ್ಲ. ಆದ್ರೆ ಕೊನೆಗೆ ಮಗಳ ಪ್ರೀತಿಯನ್ನ ಒಪ್ಪಿಕೊಂಡು 2017 ಡಿಸೆಂಬರ್ ಅಲ್ಲಿ ನಾಗಶ್ವಿನ್ ಮತ್ತು ಪ್ರಿಯಾಂಕಾ ಅವರ ಮದುವೆಯನ್ನ ಗ್ರ್ಯಾಂಡ್ ಆಗಿ ಮಾಡಿದ್ರು. ಸೊ ಇದಾದ ನಂತರ 2ನೇ ಸಿನಿಮಾಗೆ 3 ವರ್ಷಗಳ ಗ್ಯಾಪ್ ಅನ್ನ ತೆಗೆದುಕೊಂಡಂತಹ ನಾಗಶ್ವಿನ್ ಮಹಾನಟಿ ಸಾವಿತ್ರಿಯವರ ಬಯೋಪಿಕ್ ನಿರ್ದೇಶನ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಸುಮಾರು 25 ಕೋಟಿ ಬಜೆಟ್ ನಲ್ಲಿ ಅಶ್ವಿನಿ ದತ್ ನಿರ್ಮಾಣದಲ್ಲಿ ತಯಾರಾದಂತಹ ಈ ಮಹಾನಟಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು. ಹಾಗೇನೆ ಈ ಸಿನಿಮಾದಲ್ಲಿ ಸಾವಿತ್ರಿಯಾಗಿ ನಟಿಸಿದ್ದಂತಹ ಕೀರ್ತಿ ಸುರೇಶ್ ನ್ಯಾಷನಲ್ ಅವಾರ್ಡ್ ಅನ್ನ ಪಡ್ಕೊಂಡ್ರು. ಸೊ ನಾಗಶ್ವಿನ್ ಅವರಿಂದಾಗಿ ಅಶ್ವಿನಿ ದತ್ ಅವರ ಅದೃಷ್ಟವೇ ಬದಲಾಗಿ ಹೋಯಿತು. 100 ಕೋಟಿ ಲಾಸ್ ಅಲ್ಲಿದ್ದಂತಹ ವೈಜಯಂತಿ ಮೂವೀಸ್ ಮತ್ತೆ ಮೇಲೆಳಿತು. ಆಮೇಲೆ ಸ್ವಲ್ಪ ಕಾಲ ಬ್ರೇಕ್ ತೆಗೆದುಕೊಂಡಿದ್ದಂತಹ ನಾಗಶ್ವಿನ್ ಪಿಟ್ಟ ಕತಲು ಅನ್ನೋ ಶಾರ್ಟ್ ಸ್ಟೋರೀಸ್ ನಲ್ಲಿ ಒಂದು ಕಥೆಯನ್ನ ಡೈರೆಕ್ಟ್ ಮಾಡ್ತಾರೆ.
ಇದು ಕರೋನಾ ಟೈಮಲ್ಲಿ ಓಟಿಟಿಯಲ್ಲಿ ರಿಲೀಸ್ ಆಗಿ ಓಕೆ ಟಾಕ್ ತಗೊಳ್ತು. ಅಷ್ಟೇ ಅಲ್ಲದೆ ಜಾತಿ ರತ್ನಾಲು ಸಿನಿಮಾಗೆ ನಾಗ್ ಅಶ್ವಿನ್ ಪ್ರೊಡ್ಯೂಸರ್ ಆಗಿ ವ್ಯವಹರಿಸಿ 6 ಕೋಟಿಯಲ್ಲಿ ಆ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಇನ್ನು 2021 ರಿಲೀಸ್ ಆದಂತಹ ಈ ಜಾತಿ ರತ್ನಾಲು ಸಿನಿಮಾ 60 ಕೋಟಿಯಷ್ಟು ದುಡ್ಡನ್ನ ಕಲೆಕ್ಷನ್ ಮಾಡಿ ಸೂಪರ್ ಡ್ಯೂಪರ್ ಹಿಟ್ ಆಯ್ತು. ಆಮೇಲೆ ನಾಗ್ ಅಶ್ವಿನ್ ಪ್ರಾಜೆಕ್ಟ್ ಕೆ ಹೆಸರಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾವೊಂದನ್ನ ಪ್ಲಾನ್ ಮಾಡ್ತಾರೆ. ನಮ್ಮ ಮಹಾಕಾವ್ಯವಾದ ಮಹಾಭಾರತಕ್ಕೆ ಸೈನ್ಸ್ ಫಿಕ್ಷನ್ ಅನ್ನ ಜೋಡಿಸಿ ಪ್ರಾಜೆಕ್ಟ್ ಕೆ ಸ್ಕ್ರಿಪ್ಟ್ ಅನ್ನ ಮಾಡಿಕೊಳ್ತಾರೆ. ಮೊದಲಿಗೆ 400 ಕೋಟಿ ಬಜೆಟ್ ನಲ್ಲಿ ಈ ಸಿನಿಮಾವನ್ನ ತೆಗಿಬೇಕು ಅನ್ಕೊಳ್ತಾರೆ. ಕೊನೆಗೆ ಅದು 600 ಕೋಟಿಗಳನ್ನ ತಲುಪುತ್ತೆ. ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ವಿಜಯ್ ದೇವರಕೊಂಡ ತರಹದ ಬಿಗ್ ಸ್ಟಾರ್ ಕ್ಯಾಸ್ಟ್ ನಿಂದಾಗಿ ಈ ಪ್ರಾಜೆಕ್ಟ್ ಕೆ ಅಥವಾ ಕಲ್ಕಿ 9-8 ಸಿನಿಮಾದ ಬಜೆಟ್ 600 ಕೋಟಿ ಮುಟ್ಟಿರುತ್ತೆ. ಸೊ ಈಗ ಕಲ್ಕಿ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಭಾಷೆಗಳಲ್ಲೂ ಕೂಡ ಹಿಟ್ ಆಗ್ತಾ ಇದೆ. ಈಗಾಗಲೇ 660 ಕೋಟಿ ರೂಪಾಯಿಗಳನ್ನ ಕಲೆಕ್ಷನ್ ಮಾಡಿರುವಂತಹ ಈ ಸಿನಿಮಾ 1000 ಕೋಟಿ ಕ್ಲಬ್ ಅನ್ನ ಸೇರೋದಕ್ಕೆ ಮುನ್ನುಗ್ತಾ ಇದೆ. ಜೊತೆಗೆ ಡೈರೆಕ್ಟರ್ ನಾಗ್ ಅಶ್ವಿನ್ ವೈಜಯಂತಿ ಮೂವೀಸ್ಗೆ ಮತ್ತೊಂದು ಬಿಗ್ ಹಿಟ್ ಅನ್ನ ಕೊಟ್ಟು ಕಲ್ಕಿ ಪಾರ್ಟ್ 2 ರೆಡಿ ಆಗ್ತಾ ಇದ್ದಾರೆ. ನಮಸ್ಕಾರ.